ಇನ್ನು ಉಮೇದುವಾರಿಕೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಸ್ವವಿವರವನ್ನು ಕೊಡಬೇಕಾಗುತ್ತೆ ಅದರಲ್ಲಿ ಆಸ್ತಿ ವಿವರ ಕೂಡ ಇರಬೇಕಾಗುತ್ತೆ ಲೋಕಸಭಾ ಚುನಾವಣೆ ಅಖಾಡಕ್ಕಿಳಿದಂತಹ ಪ್ರಮುಖರ ಆಸ್ತಿ ಪಾಸ್ತಿ ಎಷ್ಟಿದೆ ಹಿಂದೆಷ್ಟಿತ್ತು ಈಗ ಎಷ್ಟಾಗಿದೆ ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಉಮೇದುವಾರರ ಆಸ್ತಿ ಅಫಿಡವಿಟ್ ಈ ರೀತಿ ಇದೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಒಟ್ಟು ಆಸ್ತಿ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ಮೂರು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಆಸ್ತಿ ಐನೂರ ತೊಂಬತ್ಮೂರು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಟು ಡಬಲ್ ಆಗಿದೆ ಆಸ್ತಿ ಪ್ರಮಾಣದ ಹೆಚ್ಚಳ ಆಗಿರುವಂಥದ್ದು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಇವರ ಒಟ್ಟು ಸಾಲ ಇನ್ನೂರ ಏಳು ಕೋಟಿ ರೂಪಾಯಿ ತೋರಿಸ್ಕೊಂಡಿದ್ದಾರೆ ಕೊಟ್ಟಿರುವ ಸಾಲ ತಾಯಿ ಗೌರಮ್ಮಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬ್ರದರ್ ಡಿ ಕೆ ಶಿವಕುಮಾರ್ಗೆ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಡಿ ಕೆ ಶಿ ಪುತ್ರಿ ಐಶ್ವರ್ಯಗೆ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಡಿ ಕೆ ಶಿ ಪುತ್ರ ಆಕಾಶ್ಗೆ ಒಂದು ಕೋಟಿ ರೂಪಾಯನ್ನು ಕೊಟ್ಟಿರುವಂಥದ್ದು ಒಂದು ಸಾವಿರದ ಇನ್ನೂರು ಗ್ರಾಮ್ ಚಿನ್ನಾಭರಣ ಜೊತೆಗೆ ಐದು ಕೆ ಜಿ ಬೆಳ್ಳಿ ಆಭರಣವನ್ನು ಕೂಡ ಹೊಂದಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಆಸ್ತಿ ವಿವರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ